ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗಾನ್ ಆಗಿ www.bangalorenewsnetwork.com www.bangalorenewsnetwork.com. ಜನತಾದಳಕ್ಕೆ ಓಟ್ ಕೊಟ್ಟು ನಮ್ಮ ಪೇಟೆಯನ್ನು ಬಂಗಾರವನ್ನು ಆಗಿಸುವಾಗ ಅವಕಾಶವನ್ನು ಕೊಡಬೇಕು. ಪೇಟೆ ಜನರಿಂದ ಸಹಾಯ ನಮಗೆ ನಾವು ಮಾಡಿಸ್ಕೊಂಡು ನಮ್ಮ ಸಹಾಯ ಅವರಿಗೆ ಕೊಡಬೇಕು. 5 ವರ್ಷಗಳ ಕಾಲ ನಮ್ಮ ಜೀವ ಇರುವವರೆಗೂ ನಮ್ಮ ಪ್ರಾಣ ಇರುವವರೆಗೂ ವಿಶ್ವಾಸ ಹೀಗೆ ಇರಬೇಕು. ಜನರ ವಿಶ್ವಾಸ ತಿಂಡಿ ನೀರು ಮತ್ತೆ ವೃದ್ಧರ ಓಲ್ಡ್ ಪೆನ್ಷನ್ ಯಾರಿಗೂ ಬಂದಿಲ್ಲ. ರೋಡ್ ಅಭಿವೃದ್ಧಿ ಇಲ್ಲ. ಯಾವುದೇ ಸೌಲಭ್ಯ ನಮಗೆ ನಗರಸಭೆಯಿಂದ ಇಲ್ಲ. ಪ್ರತಿಯೊಬ್ಬ ಕಷ್ಟಜೀವಿಗೂ ಯಾವುದೇ ಗೌರ್ಮೆಂಟ್ ಇಂದ ಸಹಾಯ ಬರೋದು ಏನು ಬರ್ತಿಲ್ಲ. ಅದನ್ನ ಜನಕ್ಕೆ ಸಮಾಧಾನ ಆಗುವಂಗೆ 10 ರೂಪಾಯಿ ಕೆಲಸ 4 ರೂಪಾಯಿ ಆಗಲಿ 6 ರೂಪಾಯಿ ಆಗಲಿ ಕೆಲಸ ಮಾಡಿ ಎಲ್ಲರ ಬೆಲೆಯನ್ನು ನಾವು ಉಳಿಸಿ ನಮ್ಮ ಬೆಲೆಯನ್ನು ನಾವು ಉಳಿಸಿಕೊಳ್ಳಬೇಕು. ನಾವು ಪ್ರತಿಯೊಂದು ಕೆಲಸ ನಮ್ಮ ಕೈನಲ್ಲಿ ಏನಾಗುತ್ತೋ ನಗರಸಭೆಯಿಂದ ಏನ್ ಲಾಭ ಇದೆಯೋ. ಯಜಮಾನರು ಈಗ 5 ವರ್ಷಕ್ಕೆ ಮುಂಚೆ ನಗರಸಭೆ ಸದಸ್ಯ ಆಗಿದ್ದರು. ಕಾಂಗ್ರೆಸ್ ಕಡೆಯಿಂದ ಬೇಕಾದಷ್ಟು ಬೇಟೆಗೆ ಮಾಡಿದ್ದಾರೆ. ಮತ್ತೆ ಅವರ ಅವಧಿ ಬಿಟ್ಟು ಬೇರೆಯವರಿಗೆ ನಾವೇ ಬಿಟ್ಟುಕೊಟ್ವಿ. ಏನು 1 ರೂಪಾಯಿ ಕೆಲಸ ಆಗಿಲ್ಲ ಪೇಟೆಯಲ್ಲಿ. ಜನ ತುಂಬಾ ತೊಂದರೆ ಅನುಭವಿಸ್ತಿದ್ದಾರೆ. ನೀರಿಗಾಗ್ಲಿ ಮತ್ತೆ ಏನಕ್ಕೆ ಆಗ್ಲಿ ಯಾವ ಮಹಿಳೆಯರು ವಯಸ್ಸಾದವ್ರಿಗೆ ಒಂದು ಓಲ್ಡ್ ಪೆನ್ಷನ್ ಆಗ್ಲಿ ಮತ್ತೆ ಅವ್ರಿಗೇನಾದ್ರೂ ರೇಷನ್ ಕಾರ್ಡ್ ಆಗ್ಲಿ ಬಂದಿರೋ ರೇಷನ್ ಕಾರ್ಡು ಕ್ಯಾನ್ಸಲ್ ಆಯ್ತು. 2 ತಿಂಗಳು ರೇಷನ್ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ತುಂಬಾ ಬಡ ಜನರಿಗೆ ಆ ಸೌಲಭ್ಯ ಇಲ್ಲ. ಬಡವರಿಗೆ ನಾವು ಮಾಡಿಸ್ಕೊಡ್ತೀವಿ. ದಯವಿಟ್ಟು ವೋಟ್ ಹಾಕಿ ನಮ್ಮನ್ನು ಗೆಲ್ಸಿ. ಸುಬ್ರಹ್ಮಣ್ಯಂ ಅಂತ 26ನೇ ವಾರ್ಡಿಂದ ನಮ್ಮ ಶ್ರೀಮತಿ ಅವರ ಅನುಸಯವನ್ನು ಈ ಬಾರಿ ನಗರಸಭಾ ಸದಸ್ಯರಾಗಿ ಕಣಕ್ಕಿಳಿಸಿದ್ದೀನಿ. ನಾನು 2001-2006 ವರೆಗೆ ನಗರಸಭಾ ಸದಸ್ಯನಾಗಿ ಇದೇ ವಾರ್ಡ್ ಸ್ಥಳೀಯನಾಗಿ ನಾನು ಇದೇ ವಾರ್ಡಿಂದ ನಾನು ಸ್ಪರ್ಧಿಸಿ ಗೆದ್ದು 5 ವರ್ಷ ನಾನು ಜನರ ಸೇವೆಯನ್ನು ಮಾಡಿರುತ್ತೇನೆ. ಕಳೆದ ಬಾರಿ ಈ ಒಂದು ನಗರಸಭಾ ವಿದ್ಯಮಾನಗಳು ಏನಿತ್ತು, ಒಂದು ಸಮ್ಮಿಶ್ರವಾಗಿ ಎಲ್ಲರೂ ಆಯ್ಕೆ ಬಂದಿದ್ರು. ಅಲ್ಲಿ ಏನಾಯ್ತು ಅಂದ್ರೆ ಸಮರು ಆಡಳಿತ ನಡೆಸೋದಕ್ಕೋಸ್ಕರ ಕಾಂಗ್ರೆಸ್ ಇಂದ JDS ಇರ್ಬೋದು ಇಲ್ಲ ಇವರೆಲ್ಲ ಸೇರಿ BJPಗೆ ಆಡಳಿತ ಬಿಟ್ಕೊಟ್ಬಿಟ್ರು. BJPಗೆ ಆಡಳಿತ ಬಿಟ್ಕೊಟ್ಟಾಗ ಬಹಳ ಕಾಲಕಾಲಕ್ಕೆ ಒಂದು ಸುಮಾರು 5 ವರ್ಷದಲ್ಲಿ ಸುಮಾರು 5 ಜನ ಅಧ್ಯಕ್ಷರಾಗುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಗರಸಭೆಯಲ್ಲಿ ಏರ್ಪಡ್ತು. ಅಲ್ಲಿ ಅವರಿಂದ ಇಲ್ಲಿ ಜಂಪಾಗು, ಇಲ್ಲಿಂದ ಅವರು ಜಂಪಾಗೋದು, ಆ ಥರ ಆಗಿ ಸುಮಾರು ಕೇಸುಗಳೆಲ್ಲ ಬಿದ್ದು ನಗರಸಭಾ ಸದಸ್ಯರ ಮೇಲೆ ಪರದಾಡುವಂತಹ ಒಂದು ಪರಿಸ್ಥಿತಿ ಕಳೆದ 5 ವರ್ಷದಲ್ಲಿ ನಿರ್ಮಾಣ ಆಗುವಂತ ಪೂರ್ತಿ ಇಡೀ ನಗರದ ಜನತೆಗೆ ಎಲ್ಲರಿಗೂ ಗೊತ್ತು. ಆ ಒಂದು ಪರಿಸ್ಥಿತಿ ಈ ಸಾರಿ ನಮ್ಮ JDS 29 ಕ್ಷೇತ್ರಗಳಲ್ಲಿ ಏನು ಗೆದ್ದುಬಿಟ್ರೆ 29 ಕ್ಷೇತ್ರಗಳಲ್ಲಿ ಆಲ್ರೆಡಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. 29 ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು 20 ಕ್ಷೇತ್ರಗಳಲ್ಲೂ 16 ಕ್ಷೇತ್ರಗಳಲ್ಲೂ ನಾವು ಗೆಲ್ಲುವಂತಹ ಪೂರ್ಣ ಪ್ರಯತ್ನ ಅಂತೂ ನಾವೆಲ್ಲ ಸದಸ್ಯರು ನಮ್ಮ ಊರಲ್ಲಿ ನಮ್ಮ ಚೆನ್ನಿಕಪ್ಪರ ಮನೆ ಚೆನ್ನಿಕಪ್ಪರ ಬೆಂಬಲದಿಂದ ಕುಮಾರಸ್ವಾಮಿ ಅವರ ದೇವೇಗೌಡರ ಆದೇಶದ ಮೇರೆಗೆ ನಾವು JDS ಎಲ್ಲ ಒಂದು ಸ್ಪರ್ಧಿಗಳು ನಾವು ಸ್ಪರ್ಧಿಸಿ ಪೂರ್ಣ ಆಡಳಿತ ನಮ್ಮ JDS ತೆಕ್ಕೆಗೆ ತಗೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಗೆದ್ದು ಬರ್ತೀವಿ, JDS ಆಡಳಿತ ನಗರಸಭೆಯಲ್ಲಿ ಹಿಡಿತೀವಿ ಅನ್ನೋ ಒಂದು ಪೂರ್ಣವಾದ ವಿಶ್ವಾಸ ನನಗಿದೆ ಅಂತ ನಾನು ಹೇಳಬಯಸುತ್ತೇನೆ. ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗಾನ್ ಆಗಿ www.bangalorenewsnetwork.com www.bangalorenewsnetwork.com. ನನ್ನ ಹೆಸರು ವಿಶಾಲಾಕ್ಷಿ ಅಂತ. ನಾನು 11ನೇ ವಾರ್ಡಿಂದ ಕಾಂಗ್ರೆಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೇ ಸಮಸ್ಯೆ ಬಂದರೂ ನಾನು ಬಗೆಹರಿಸ್ಕೊಡ್ತೀನಿ. ಇಲ್ಲಿ ವಾಟರ್ ಪ್ರಾಬ್ಲಮ್ ಜಾಸ್ತಿ ಇದೆ, ಅದನ್ನ ನಾನು ಬೋರ್ ಹಾಕ್ಸಿ ನಿಮಗೆ ಸ್ವಂತ ನನ್ನ ಕೈಲಿಂದ ಬೋರ್ ಹಾಕ್ಸಿ ನಾನು ನಿಮಗೆಲ್ಲ ನೀರು ಬರೋ ಥರ ವ್ಯವಸ್ಥೆ ಮಾಡಿಕೊಡ್ತೀನಿ. ಮತ್ತೆ ಬಡವ್ರಿಗೆಲ್ಲ ಸೈಟ್ ಇಲ್ಲ, ಅವ್ರಿಗೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸೈಟ್ ಎಲ್ಲ ಅಲರ್ಟ್ ಮಾಡಿದ್ಮೇಲೆ ಬಡವ್ರಿಗೆ ಖಂಡಿತವಾಗ್ಲೂ ನಾನು ಯಾರ್ಯಾರಿಗೆ ಬಡವ್ರು ಬಗ್ರು ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಮಾಡಿಕೊಡ್ತೀವಿ. ದಯವಿಟ್ಟು ಕಾಂಗ್ರೆಸ್ಗೆ ಮತ ನೀಡ್ರಿ. ಓಡಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ನೀರು ಸಮಸ್ಯೆ ಅವೆಲ್ಲ ಏನೇನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮನ್ನು ಗೆಲ್ಸಿ
ತಿಳಿಸ್ಕೊಟ್ರೆ ನಾವು ಖಂಡಿತ ನಾವು ಅವ್ರೇನ್ ಸಮಸ್ಯೆ ಇದೆಯೋ ಅದನ್ನ ಬಂದು ನಮ್ಗೆ ಹೇಳಿದ್ರೆ ಸಾಕು, ನಾವು ಖಂಡಿತ ಬಗೆಹರಿಸ್ಕೊಡ್ತೀವಿ. ಸೊಸೈಟಿ ಕಾರ್ಡ್ ಎಲ್ಲ ಇಲ್ಲ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಅವ್ರಿಗೆ ಏನೇನಿದೆ, ಅವ್ರದ್ದು ಏನೇನೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಸ್ತ್ರೀಶಕ್ತಿ ಅದೆಲ್ಲ ಏನೇನೋ ಎಲ್ಲ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾವು ಏನೇನು ವ್ಯವಸ್ಥೆ ಬೇಕೋ, ಅವ್ರಿಗೆ ಏನೇನು ಫಂಡ್ಸ್ ಬೇಕೋ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಇಲ್ಲ, ಈಗ ಜನರ ಕೈಲೇ ಇದೆ, ನಾವು ಎಷ್ಟು ಸೀಟ್ ಗೆಲ್ತೀವಿ ಅಂತ. ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕೊಟ್ರೆ ನಾವು ಖಂಡಿತ ಕಾಂಗ್ರೆಸ್ ವಿನ್ ಆದ್ರೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಡ್ತೀವಿ. ಲಕ್ಷ್ಯ ಅನ್ನೋರು ನಮ್ಮ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಬಂದು ಕಾಂಗ್ರೆಸ್ ಪಕ್ಷದಿಂದ ನಾವು ಸೀಟ್ ಕೊಡಿಸಿ ನಾವು ಪಾರ್ಟಿ ಪರವಾಗಿ ನಾವು ದುಡಿತಾ ಇದ್ದೀವಿ. ನಮ್ಮ ಈ ಚರಂಡಿ ಪ್ರಾಬ್ಲಮ್ಮು ಮತ್ತು ನೀರಿನ ಪ್ರಾಬ್ಲಮ್ಮು ಭಾರಿ ಸಮಸ್ಯೆ ಇದೆ. ಆದರೂ ಈ ಕೂಪನ್ ಕಾರ್ಡು ಕೆಲವ್ರಿಗೆ ಕೊಟ್ಟವ್ರೆ, ಕೆಲವ್ರು ಕೊಟ್ಟಿಲ್ಲ, ಅದನ್ನ ಸಮಸ್ಯೆ ಇವೆಲ್ಲನೂ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ನಿಲ್ಲಿಸಿದ್ದೀವಿ. ವಿದ್ಯಾವಂತರು ಅಂತ ಹೇಳ್ಬಿಟ್ಟು, ಒಳ್ಳೆ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ನಾವು ಆಯ್ಕೆ ಮಾಡಿದ್ದೀವಿ. JDS ಅಭ್ಯರ್ಥಿ ಆಯ್ಕೆ ಆಗಿದ್ರು, ಆದರೆ ಅಧ್ಯಕ್ಷರು ಕೂಡ ಆಗಿದ್ರು, ಆದರೂ ಕೂಡ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಹೋದ 15 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಬಂದಿಲ್ಲ. 15 ವರ್ಷದಿಂದ ಕಾಂಗ್ರೆಸ್ ಬರ್ದಿರೋದಕ್ಕೆ ಕಾರಣ ಏನು ಅಂತಂದ್ರೆ, ಯಾರು ಜನಗಳು ಯಾರು ಗೆಲ್ಸಿಲ್ಲ, ಅವ್ರ ಪ್ರಾಬ್ಲಮ್ಸ್ ಎಲ್ಲ ಹಿಂಗೆ ಇದೆ, ಯಾರು ಸಾಲ್ವ್ ಮಾಡೋಕ್ಕಾಗಿಲ್ಲ. BJP ಬಂತು, ಇಂಡಿಪೆಂಡೆಂಟ್ ಬಂದಿದೆ, ಮತ್ತೆ JDS ಬಂದಿದೆ, ಅವ್ರು ಯಾರು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ಈ ಸತಿ ಕಾಂಗ್ರೆಸ್ ಗೆಲ್ಸ್ಕೊಟ್ರೆ ಅವ್ರ ಪ್ರಾಬ್ಲಮ್ ನಾನು ಖಂಡಿತ ಸಾಲ್ವ್ ಮಾಡ್ಕೊಡ್ತೀನಿ. ಈ ಸತಿ ನಿಮ್ ಕೈಯಲ್ಲೇ ಇರೋದು, ಕಾಂಗ್ರೆಸ್ ಬರೋ ತರ ನೀವೇ ನೋಡ್ಕೊಬೇಕು ಜನರು. ಅವ್ರು ಖಂಡಿತ ಗೆಲ್ಸ್ಕೊಟ್ರೆ ನಾನು ಸೇವೆ ಮಾಡ್ಕೊಟ್ಟಿರ್ತೀನಿ. JDS ಅವ್ರ ಹೋದ್ಸಲ ಬಂದು ತುಂಬಾ ಪ್ರಾಬ್ಲಮ್ಸ್ ಏನ್ ಸಾಲ್ವ್ ಮಾಡಿಲ್ಲ, ಅವ್ರ ವಾಟರ್ ಪ್ರಾಬ್ಲಮ್ ಏನೂ ಸಾಲ್ವ್ ಮಾಡಿಲ್ಲ. ಅವ್ರ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ, ಅವ್ರು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಜನ ಹೇಳ್ತಿದ್ದಾರೆ. ಅದಕ್ಕೆ ಈ ಸತಿ ಕಾಂಗ್ರೆಸ್ಗೆ ಓಟ್ ಮಾಡ್ಕೊಡಿ ನೀವು, ನಾವು ಖಂಡಿತ ನಿಮ್ಗೆ ವ್ಯವಸ್ಥೆ ಮಾಡ್ಕೊಟ್ಟೆ ಮಾಡ್ಕೊಡ್ತೀವಿ, ಸಹಾಯ ಮಾಡ್ಕೊಡ್ತೀವಿ.